ನಮಸ್ಕಾರ ಎಲ್ಲರಿಗೂ. ಎ ಮಂಜುಳಾ ಗೌರಿ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ. ನಾಗಮಂಗಲ ತಾಲೂಕು ಮಂಡ್ಯ ಜಿಲ್ಲೆ ಕಂಬದಹಳ್ಳಿಯಲ್ಲಿ ಶ್ರೀ ಕಂಬದಹಳ್ಳಿಯ ಶ್ರೀ ಪಟ್ಟಾಳಮ್ಮ ದೇವಿಯ ಜಾತ್ರಾ ಮಹೋತ್ಸವ ನಡೆಯುತ್ತಿದೆ. ಎಲ್ಲರೂ ಬೆಳಗ್ಗೆನೆ ಬಂದು ಭಕ್ತಾದಿಗಳು ಚಪ್ರ ಹಾಕ್ಕೊಂಡು ತಾಯಿಯ ನೈವೇದ್ಯಕ್ಕೆ 108 ಮಡಿಕೆಯಲ್ಲಿ ಅನ್ನ ಮಾಡ್ತಾರೆ. ಮುಂದೆ ತೋರಿಸ್ತೀನಿ ನೋಡಿ. ಕ್ಲಿಪ್ ಮಾಡಿದೆ. ದೇವಾಲಯದ ಮುಂಭಾಗ ಇದು. ವೀರಗಾಸೆ ನೃತ್ಯ ಕೂಡ ನಡೀತಿದೆ. ಕೊಂಡ ಆಯಕ್ಕೆ ರಾತ್ರಿನೇ ದೊಡ್ಡ ದೊಡ್ಡ ಸೌದೆಗಳಿಂದ ಕೆಂಡ ಮಾಡ್ತಿದ್ದಾರೆ ನೋಡಿ. ಸೌದೆ ಎಲ್ಲ ಹಾಕಿ ಕೆಂಡ ಮಾಡಿ ಬೆಳಗ್ಗೆ ಕೊಂಡ ಆಯ್ತು. ಕಂಬದಹಳ್ಳಿ ಶ್ರೀ ಪಟ್ಟಾಳಮ್ಮನ ಜಾತ್ರಾ ಮಹೋತ್ಸವದಲ್ಲಿ ದೀಪಗಳಿಂದ ಅಲಂಕಾರ ಮಾಡಿದ್ದಾರೆ ರಸ್ತೆಯಲ್ಲೆಲ್ಲ. ತುಂಬಾ ಚೆನ್ನಾಗಿದೆ. ಅಲ್ಲ ಈ ಕಡೆ ಮಾಡಲ್ವಾ ಚಿಕ್ಕಮ್ಮ, ಬರೀ ಈ ಸೈಡ್ ಮಾತ್ರ. ಏನ್ ಹೋಗ್ತಾ ಇದೀವಿ ನಾವೀಗ ಅಲ್ಲಿಗೆ ನೋಡಂಗ, ಅದು ಕೊಂಡ ಹಚ್ಚಿದಾರ ಅಂತ ನೋಡ. ಚಿಕ್ಕ ಪೂಜಾರಿ, ಸಣ್ಣ ಪೂಜಾರಿ, ದೊಡ್ಡ ಪೂಜಾರಿ, ಕಂದಹಳ್ಳಿ ಊರಪ್ಪ, ಕಂಬದಹಳ್ಳಿ ಊರಪ್ಪ. ಪಾಸ್ ಮಾಡಿ ಕಂಬದಹಳ್ಳಿ ಊರಪ್ಪ ಪಟ್ಟಣ ದೇವಿ. ನೋಡಿ ಜಾತ್ರೆಯಲ್ಲಿ ಅಂಗಡಿಗಳೆಲ್ಲ ಇದೆ. ಏನ್ ಬೇಕಾದ್ರೂ ಖರೀದಿ ಮಾಡಬಹುದು. ಜಾತ್ರೆಗೆ ಬಂದಿರೋ ಭಕ್ತಾದಿಗಳು ಲೈಟ್ಗಳು, ಸರಗಳು, ಲೇಡೀಸ್ ಸರಗಳು, ಜೆಂಟ್ಸ್ ಸರಗಳು, ಲೇಡೀಸ್ ಬ್ಯಾಂಗಲ್ಸ್ಗಳು, ಲೇಡೀಸ್ ಬ್ಯಾಗ್ಸ್, ಕಿಡ್ಸ್ಗಳು, ಸಣ್ಣ ಪುಟ್ಟ ಗೊಂಬೆಗಳು, ಆ ಗೊಂಬೆ ಈ ಗೊಂಬೆ ಎಲ್ಲ ಥರ ಗೊಂಬೆಗಳು ಮರ ಮೇಲೆ ಲೈಟ್ ಬಿಟ್ಟಿರೋದು. ಇನ್ನೇನು ಮಾಡಿಲ್ಲ ಕೊಂಡ. ಕೊಂಡ ಮಹೋತ್ಸವ, ಕೊಂಡ ಮಹೋತ್ಸವ ನೋಡಿ. ಭಕ್ತಾದಿಗಳೆಲ್ಲರೂ ಬೆಳಗ್ಗೆನೆ ಚಪ್ರ ಹಾಕ್ಕೊಂಡು ಮಕ್ಕಳು ಬಾಲಕಂಬ ನಾಲ್ಕು ಕಡೆನೂ ಕಟ್ಟಿದ್ದಾರೆ. ಅವರವರು ಫ್ಯಾಮಿಲಿ ಮೆಂಬರು ತಾಯಿಯ ನೈವೇದ್ಯಕ್ಕೆ 108 ಮಡಿಕೆಯಲ್ಲಿ ಅನ್ನವನ್ನು ನೈವೇದ್ಯಕ್ಕೆ ತಯಾರು ಮಾಡ್ತಾ ಇದ್ದಾರೆ. ಕಟ್ಟಿಗೆ ಒಲೆಯಿಂದ ನೋಡಿ, ಎಲ್ಲರೂ ಪ್ರತಿಯೊಬ್ಬರೂ ಕೂಡ ಪಕ್ಕದಲ್ಲೇ ಹಾಕ್ಕೊಂಡು ಮಾಡ್ತಿದ್ದಾರೆ. ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ ತಾಯಿಯ ನೈವೇದ್ಯಕ್ಕೆ. ರಾತ್ರಿನೇ ತಾಯಿಯ ನೈವೇದ್ಯಕ್ಕೆ ಅನ್ನ ಎಲ್ಲ ತಯಾರು ಮಾಡ್ಕೊತಾ ಇದ್ದಾರೆ. ಹಿಂದೆ ಕೂಡ ಇದ್ರ ಬಗ್ಗೆ
ಅವರೇ ಹೇಳ್ತಾರೆ, ಯಾರು ತಯಾರು ಮಾಡ್ತಾರೋ ಅವರೇ. ಇದ್ರ ಬಗ್ಗೆ ವಿಡಿಯೋನ ಸ್ಲಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ. ಆ ತಾಯಿ ಪಟ್ಟಾಳಮ್ಮ ದೇವಿ ಆಶೀರ್ವಾದ ಕೃಪಾಕಟಾಕ್ಷ ಎಲ್ಲ ಭಕ್ತರಿಗೂ, ಎಲ್ಲ ಸಬ್ಸ್ಕ್ರೈಬರ್ಗೂ, ಹಾಗೂ ಎಲ್ಲ ವ್ಯವಸ್ಥೆ ಹಾಗೂ ಜಾತ್ರಾ ಮಹೋತ್ಸವದಲ್ಲಿ ಭಾಗಿಯಾಗಿರುವ ಎಲ್ಲರಿಗೂ ತಾಯಿ ಆಶೀರ್ವಾದ ಕೃಪಾಕಟಾಕ್ಷ ಸದಾ ಇರಲಿ. ನೋಡಿ ಶ್ರೀನಿವಾಸ್ ಹಾಗೂ ಶೋಭಾ ಅವ್ರ ಫ್ಯಾಮಿಲಿಯವರು ಕೂಡ ತಾಯಿಯ ನೈವೇದ್ಯಕ್ಕೆ 108 ಮಡಿಕೆಯಲ್ಲಿ ಅನ್ನವನ್ನು ತಯಾರು ಮಾಡ್ತಿದ್ದಾರೆ. ತಿನ್ಕೊಂಡು ಬಂದ್ವಿ ಅಕ್ಕ, ಕೇಸರಿ ಬತ್ ಕೊಡ್ತಾವ್ರಲ್ಲಿ ನಿಜಾಗ್ಲು ಪ್ರಸಾದ ಕೇಸರಿ ಬಾತ್. ಹೌದಾ? ಕೇಸರಿ ಬಾತ್ ಜೊತೆ ತಿಂದ್ರ ನೀವು ಮಾಡೆ ಅಂದ್ರು ಮಾಡಲ್ಲ, ಕೇಸರಿ ಬಾತ ಚೆನ್ನಾಗಿ ಮಾಡೋರ ಕೇಸರಿ ಬಾತ. ಉರಿ ಜಾಸ್ತಿ ಆಯ್ತು ಎಲ್ಲ ಹಂಗೆ ಉರಿ ಸಖತ್ತಾಗುತ್ತೆ. ಸೌಟ್ಗಳು ತಂದಿಲ್ವಾ ನೀವು? ಅನ್ನ ಆಯ್ತಾ ಇಲ್ವಾ ಅಂತ ಹೆಂಗ್ ನೋಡ್ತಾ ಇದ್ದೀರಾ? ಇವಾಗ ಫಸ್ಟ್ ಬೆಂದಿರೋದು ಯಾವ್ದು? ಅವತ್ತೆ ಒಂದ್ ಬೈತು, ಅದು ಪೂರ್ತಿ ಬೆಂದಿಲ್ಲ ಇನ್ನೂ ಬೈತಾ. ಎಷ್ಟು 100 ಒಂದ್ ಮಡ್ಕೆನ? ಎಷ್ಟೊತ್ತ ಆಗ್ಬೋದು ಇದ್ ಬೇಯಿಸೋದಕ್ಕೆ? ಎಷ್ಟೊತ್ತ ಆಗತ್ತೆ? 2 ಗಂಟೆ ಟೈಮ್ ಮಾತ್ರನಾ ಅಥವಾ 2 ಗಂಟೆ ನೈಟ್ ವರ್ಗ? 2 ಗಂಟೆ ಆಗಲ್ಲ, 2 ಗಂಟೆ ಟೈಮ್. ಓ, 2 ಅವರ್ ಮಾತ್ರ ಇದು ಬೇಯಕ್ಕೆ? 101 ಮಡ್ಕೆ. ಎಲ್ಲ ಮಡಕೆಲ್ಲೇ ಬೇಯಿಸೋದು ಇದು ಎಲ್ಲಾರು. ಯಾರು ಇಷ್ಟು ಕೈಕವರಲ್ಲ ತುಂಬ ತುಂಬ ನೀಲಂಜಿ ಮರ ಇರುತ್ತಲ್ಲ ಉದ್ದಕ್ಕೆ, ಅಷ್ಟು ಉದ್ದನ ಕಡ್ಕೊ ಬಂದ್ಬಿಟ್ಟು
ಸಣ್ಣಾಗಿರೋದಿಕ್ ಬಿಡೋಣ ಎಲ್ಲಾರು. ನಾವು ವಿಡಿಯೋ ಮಾಡ್ತಾ ಇದ್ದೀನಿ. ಈ ಒಂದು ಕಾರ್ಯಕ್ರಮ ಪ್ರಾರಂಭವಾಗ್ತಾ ಇದೆ. ಹೆಚ್ಚಿನ ಸಖಿ ವೇದಿಕೆಯ ಬಳಿ ಬಂದು ಈ ಬಂದು ನೋಡಿ ಎಲ್ಲ ತಯಾರು ಮಾಡ್ಕೊಂಡು ಇಟ್ಕೊಂಡವ್ರೆ. ಎಲ್ಲ ತಯಾರು ಮಾಡೋರು ಮಾಡ್ತಿದ್ದಾರೆ ನೈವೇದ್ಯಕ್ಕೆ. ಬೆಳಗ್ಗೆ ಆಗಿದೆ, ಎಲ್ಲರೂ ಕೂಡ ಅಡುಗೆ ಮಾಡಿದ್ದಾರೆ. ರಾತ್ರಿ ಎಲ್ಲ ಅಡುಗೆ ಮಾಡಿ ಬೆಳಗ್ಗೆ ಬಂದಿರೋ ಭಕ್ತಾದಿಗಳಿಗೂ ಹಾಗೂ ಅವ್ರ ಫ್ಯಾಮಿಲಿ ಮೆಂಬರ್ ಎಲ್ಲರೂ ತಾಯ ಪ್ರಸಾದವನ್ನು ಸ್ವೀಕರಿಸುತ್ತಾರೆ. ನೋಡಿ ದೊಡ್ಡ ದೊಡ್ಡದಾಗಿ ಅಡುಗೆ ಮಾಡೋರು ಕೂಡ ಇದ್ದಾರೆ ಇಲ್ಲಿ. ಇಷ್ಟುವರೆಗೂ ನಮ್ಮ ಚಾನಲ್ನ ವೀಕ್ಷಿಸಿದ್ದಕ್ಕಾಗಿ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಇನ್ನು ನಮ್ಮ ಚಾನಲ್ಗೆ ನೀವು ಹೊಸ ಬರ್ತೀವಿ, ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲಗನ್ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ ಹಾಗೂ ಎನ್ಕರೇಜ್ ಮಾಡಿ. ನಿಮ್ಮ ಫ್ರೆಂಡ್ ಆಗೋರೊಟ್ಟಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸೊ ಈ ವಿಡಿಯೋ ಹೇಗಿದೆ ಅಂತ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಬರೆಯೋದನ್ನ ಮರೆಯದಿರಿ. ಆ ತಾಯಿ ಆಶೀರ್ವಾದ ಕೃಪಾ ಕಡಾಕ್ಷ ಎಲ್ಲ ಸಬ್ಸ್ಕ್ರೈಬರು ಹಾಗೂ ಎಲ್ಲ ವ್ಯೂವರ್ಸ್ ಮೇಲೂ ಸದಾ ಇರಲಿ ಎಂದು ಪ್ರಾರ್ಥಿಸುತ್ತೇವೆ. ಹಾಗೂ ಈ ವಿಡಿಯೋನು ಮಾಡಿರುವ ಶ್ರೀನಿವಾಸ್ ಹಾಗೂ ಶೋಭಾ ಫ್ಯಾಮಿಲಿಯವರಿಗೆ ಎ ಮಂಜುಳಾ ಗೌರಿ ಚಾನಲ್ ಕಡೆಯಿಂದ ತುಂಬು ಹೃದಯದ ಧನ್ಯವಾದಗಳು. Thank you for watching.